ಭಾರತ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಜನರಿಗೆ ಮನೆಯಿಂದ ಆಚೆ ಬರಬೇಡಿ ಅಂತೇಳಿ ಹೊನ್ನಾಳಿ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ರೇಣುಕಾಚಾರ್ಯರು ಸ್ವತಃ ತಾವು ಕೂಡ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಾದ್ಯಂತ ಪ್ರಯಾಣ ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಜನರು ಯಾರೂ ಮನೆಯಿಂದ ಆಚೆ ಬರಬೇಡಿ, ದಯವಿಟ್ಟು ಮನೆ ಒಳಗಿರಿ, ಈ ಒಂದು ಕೊರೋನಾ ಮಾರಿಯನ್ನು ಓಡಿಸೋಣ, ಕೊರೋನಾ ಎಂಬ ಮಾರಿಯಿಂದ ದೂರ ಇರೋಣ ಅನ್ನೋ ಒಂದು ಜಾಗೃತಿಯ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಾಹನದಲ್ಲಿ ಈ ಗ್ರಾಮಗಳಿರ್ತಕ್ಕಂಥ ರೇಣುಕಾಚಾರ್ಯವರು ಮನೆ ಮನೆಗಳಿಗೂ ತೆರಳಿ ಅವರಲ್ಲಿ ಒಂದು ಜಾಗೃತಿಯನ್ನು ಮಾಡ್ತಾರೆ. ಶುಚಿಯಾಗಿರಬೇಕು, ಯಾವ ರೀತಿ ನಾವು ಈ ಒಂದು ವೈರಸ್ಸಿಂದ ದೂರ ಇರಬೇಕು, ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಎಲ್ಲ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮತ್ತು ಮೆಡಿಕಲ್ ಶಾಪ್ಗಳು ಎಲ್ಲ ದಿನದ 24 ಗಂಟೆ ತೆರೆದಿರುತ್ತದೆ. ತಾವೆಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಂಡಿದ್ದೇವೆ. ಯಾರು ಮನೆಯಿಂದ ಹೊರಗೆ ಬರಬೇಡ. ನ್ಯಾಮತಿ ತಾಲೂಕಿನ ಸಮಸ್ತ ನಾಗರಿಕರಲ್ಲೊಂದು ಒಂದು ವಿನಂತಿ, ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರ ಆದೇಶದಲ್ಲಿ ನ್ಯಾಮತಿ ತಾಲೂಕಿನಾದ್ಯಂತ 144 ಅನವಶ್ಯಕವಾಗಿ ಸುತ್ತಾಡೋರು ಮತ್ತು ಮನೆಯ ಹೊರಗಡೆ ಇದ್ದವರು ಕಂಡು ಬಂದಲ್ಲಿ ಯಾವುದೇ ಮುಲಾಜಿಲ್ಲೆ ಕಾನೂನು ಕ್ರಮವನ್ನು ಕೈ ಅಣ್ಣ ಒಳ ನೋಡ್ರಿ, ಹೊರಗೆ ಯಾರು ಬರಬಾರ್ದು. ಹೊರಗಡೆ ಯಾರು ಬರಂಗಿಲ್ಲ, ಒಳಗಿರ್ಬೇಕು. ಏನಮ್ಮ ತಾಯಿ ಒಳ ನಡಿಯಮ್ಮ, ಒಳಗಿರ್ಬೇಕಮ್ಮ. ಅಣ್ಣ ಒಳಗಿರ್ಬೇಕು, ಹೊರ ಬರಂಗಿಲ್ಲ. ಒಳಗಿರಮ್ಮ ಎಲ್ಲ ಒಳಗಿರ್ರಿ. ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ನಾವು ಇನ್ನೂ ಬಹಳ ಕೆಲಸ ಇದೆ.